श्री गुरुभ्यो नमः। हरि ओम। पूर्णमद पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते। अंदरे अदु पूर्ण इदु पूर्ण पूर्णदिंद पूर्ण बंदिदे पूर्णदिंद पूर्णवन्नु तेगेद मेले उळियुवुदु पूर्णवे। इदु उपनिषत्तु वाक्य। ಉಪನಿಷತ್ತಿನಲ್ಲಿ ಹೇಳಿದಂತಹ ವಿಚಾರ ಅಂದರೆ ಇಲ್ಲಿ ದೇವರನ್ನು ಯಾವ ಹೆಸರಿನಿಂದ ಕರೆದರೂ ಅದು ನಾವು ಕರೆಯಲಿಕ್ಕೆ ಹೋಗುವುದಿಲ್ಲ. ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ನೂರಾರು ದೇವತೆಗಳು, ನಾವು ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತೀವಿ. ಗಣಪತಿ, ಈಶ್ವರ, ದೇವಿ, ಹೀಗೆ ನೂರಾರು ದೇವತೆಗಳನ್ನು ನಾವು ಕಲ್ಪನೆ ಮಾಡಿಕೊಳ್ತೇವೆ. ಅದಕ್ಕೆ ಅನೇಕ ಮತ ಪಂಥಗಳು ಹುಟ್ಟಿಕೊಂಡಿದ್ದೇವೆ. ಕೆಲವರು ಒಂದು ದೇವರನ್ನು ಆರಾಧನೆ ಮಾಡಿದರೆ ಮತ್ತೊಂದು ದೇವರನ್ನು ಆರಾಧನೆ ಮಾಡುವುದಿಲ್ಲ. ನಮ್ಮ ಕುಲದೇವರಂತ ಹೇಳುವಂಥದ್ದು, ಇಷ್ಟ ದೇವರು ಅಂತ ಹೇಳುವಂಥದ್ದು, ಗ್ರಾಮ ದೇವರು ಅಂತ ಹೇಳುವಂಥದ್ದು, ಹೀಗೆ ನಾನಾ ರೂಪದಿಂದ ನಾವು ದೇವರುಗಳನ್ನು ಅರ್ಚನೆ ಮಾಡ್ತೇವೆ, ಪೂರ್ಣ ಮಾಡ್ತೇವೆ. ಆದರೆ ಇಲ್ಲಿ ಉಪನಿಷತ್ತು ವಾಕ್ಯ, ಉಪನಿಷತ್ತಿನಲ್ಲಿ ಹೇಳುವುದು ಏನೆಂದರೆ ಇಲ್ಲಿ ದೇವರನ್ನು ಯಾವ ಹೆಸರಿನಿಂದಲೂ ನಾವು ಕರೆಯುವುದಿಲ್ಲ. ಇಲ್ಲಿ ಗಣಪತಿಯಾಗಲಿ, ಶಿವನಾಗಲಿ, ವಿಷ್ಣುವಾಗಲಿ ಈ ರೀತಿ ಕರೆಯುವಂಥ ಕಲ್ಪನೆಯೇ ಇಲ್ಲ. ಅವನನ್ನು ಪರಬ್ರಹ್ಮ ಎಂಬುದಾಗಿ ನಾವು ಕರೆಯುವಂಥದ್ದು ಒಂದೇ ಹೆಸರು. ದೇವರಂದರೆ ಯಾರು? ಪರಬ್ರಹ್ಮ, ಪರಬ್ರಹ್ಮ ಸ್ವರೂಪಿ. ಈ ರೀತಿಯಾಗಿ ದೇವರನ್ನು ಕರೆಯುವಂತಹ ಕಲ್ಪನೆ ಎಂದು ಮಾತ್ರವೇ ಕರೆಯುವುದು. ಈ ಹೆಸರು ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ. ಇದು ಒಂದು ವ್ಯಕ್ತಿಯನ್ನು ಕುರಿತು ಹೇಳುವಂಥದ್ದು ಅಲ್ಲ. ಇದಕ್ಕೆ ಆಕಾರವಿಲ್ಲ, ಅಂಗವಿಲ್ಲ, ಅಂಗಾತೀತವಾದಂತಹ ವಿಚಾರವಾಗಿರ್ತದೆ. ಹಾಗೆ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡು ಇರುವಂಥದ್ದು, ಹಾಗೆ ಪರಬ್ರಹ್ಮವೆಂದು ಇದಕ್ಕೆ ಹೆಸರು. ನೋಡಿ, ಬಹಳ ವಿಶೇಷ. ಈ ಕಲ್ಪನೆಯನ್ನೇ ನಾವು ಇಟ್ಟುಕೊಂಡು ದೇವರು ಒಬ್ಬನೇ, ದೇವರ ಶಕ್ತಿ ಅಂತೇಳುವಂಥದ್ದು ವಿಶೇಷವಾಗಿ ಒಂದೇ ಆಗಿರುವಂಥದ್ದು, ದೇವತೆ ಅಂತೇಳುವಂಥದ್ದು ಪ್ರಕೃತಿ ಸ್ವರೂಪಿ, ಈ ಬ್ರಹ್ಮಾಂಡವೇ ಪರಬ್ರಹ್ಮ ಅಂತ ನಾವು ತಿಳಿದು ಆಚರಿಸಿದಾಗ ಈ ಜಾತಿ ಭೇದವಾಗಲಿ, ಮತಭೇದವಾಗಲಿ, ಶೈವ, ಮಾಧ್ವ, ಹೀಗೆ ಶಾಕ್ತರು ಈ ರೀತಿಯಾದಂಥ ಯಾವ ಪ್ರಭೇದಗಳು ಒಳಪಡದೆ, ಅವರೊಳಗಿರುವಂಥ ಜಗಳವೂ ಉಂಟಾಗದೆ ಒಂದು ಸುಂದರವಾದಂಥ ಕಲ್ಪನೆ, ಅದು ಬ್ರಹ್ಮಾಂಡ ಸ್ವರೂಪ, ಪರಬ್ರಹ್ಮ ಸ್ವರೂಪ ಎಂಬುದಾಗಿ ನಾವು ಚಿಂತನೆ ಮಾಡಿ ದೇವರನ್ನು ಆರಾಧನೆ ಮಾಡುವಂಥದ್ದೇ ಅದು ಪೂರ್ಣವಾದಂತಹ ವಿಚಾರವಾಗಿರ್ತದೆ. ಹಾಗಾದರೆ ಪೂರ್ಣ ಅಂದರೆ ಏನು? ಎಲ್ಲಿ ಅತೃಪ್ತಿ ಇದೆಯೋ ಅಲ್ಲಿ ಪೂರ್ಣತೆ ಉಂಟಾಗುವುದಿಲ್ಲ. ತೃಪ್ತಿ ಅಂತ ಹೇಳುವಂಥದ್ದು ಪೂರ್ಣ, ಅತೃಪ್ತಿ ಅಂತ ಹೇಳುವಂಥದ್ದು ಅಪೂರ್ಣ. ನಮಗೆ ನೋಡಿ, ತೃಪ್ತಿ ಆಯಿತಾ ಅಂತ, ಹಾಂ ತೃಪ್ತಿ ಆಯಿತು, ಹಾಂ ಊಟ ಮಾಡಿದೆವು, ಊಟ ಮಾಡಿದಾಗ ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬಿದಾಗ ಮತ್ತೆ ಪುನಃ ಪಂಚಭಕ್ಷ ಪರಮನ್ನ ಇದ್ದರೂ ಕೂಡ ಮತ್ತೆ ಬೇಕಾ ಅಂತ ಅಲ್ಲಿ ಬಡಿಸಿದಾಗ, ಇಲ್ಲಪ್ಪ ನನಗೆ ತೃಪ್ತಿ ಆಯಿತು, ಇನ್ನು ನನಗೆ ಏನೂ ಬೇಡ ಅಂತ ಹೇಳುವಂಥದ್ದೇ ಅಲ್ಲಿ ಪೂರ್ಣ. ಅರ್ಧಂಬರ್ಧ ಬಡಿಸಿ ಅವನಿಗೆ ಇನ್ನೂ ಸ್ವಲ್ಪ ಹಸಿವು ಉಂಟು ಅಂತ ಹೇಳುವಾಗ, ಇನ್ನೂ ಪಂಚಭಕ್ಷ ಪರಮನ್ನಗಳಿದ್ದು ಅಯ್ಯೋ ಅವನು ಬೇಕು ಅಂತ ಹೇಳಿದರೂ ನಾವು ಬಡಿಸದೇ ಇದ್ದರೆ ಅದು ಅಪೂರ್ಣ. ಇದು ಈ ಕಲ್ಪನೆಯನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ಅತೃಪ್ತಿ ಒಂದು ಮಿತಿ ಅಂತ ಹೇಳುವಂಥದ್ದು ಇದೆ. ಅದು ಪೂರ್ಣ ಹೇಗೆ ಆಗಬಲ್ಲದು? ಅತೃಪ್ತಿ ಅಂತ ಹೇಳುವಂಥದ್ದು ಅದು ಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವ್ಯವಹಾರಿಕ ದೃಷ್ಟಿಯಿಂದ ನೋಡಿದರೆ ನಮಗೆ ಯಾವ ಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಪ್ರತಿಯೊಂದನ್ನು ಕೂಡ ವ್ಯಾಪಾರ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ನೋಡುವಂಥದ್ದು. ನಾವೊಂದು ಉಪಕಾರ ಅಂತ ಮಾಡಿದರೂ ಕೂಡ ಅಲ್ಲಿ ನಾವು ಮತ್ತೆ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತೇವೆ, ಯಾವತ್ತಾದರೂ ಅವನಿಂದ ನಮಗೆ ಪ್ರತ್ಯುಪಕಾರ ಅಂತ ಹೇಳುವಂಥದ್ದು ಬೇಕು ಅಂತೇಳಿ. ಹೀಗೆ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಾವು ಸ್ವಾರ್ಥವನ್ನು ಅಳವಡಿಸಿಕೊಂಡಿರ್ತೇವೆ. ಒಂದು ದೇವಸ್ಥಾನಕ್ಕೆ ದಾನ ಮಾಡುವುದಿರಲಿ, ಇನ್ನೊಬ್ಬನಿಗೆ ಏನಾದರೂ ಸಹಾಯ ಮಾಡುವುದಿರಲಿ, ಅದರ ಹಿಂದೆ ಯಾವುದೋ ಒಂದು ರೀತಿಯಾದಂಥ ಸ್ವಾರ್ಥ ಅಂತ ಹೇಳುವಂಥದ್ದು ಈ ಮನುಷ್ಯನಲ್ಲಿ ಇರುವಂಥದ್ದು. ಅದು ಸಹಜವಾಗಿ ಎಲ್ಲರಲ್ಲೂ ಇರುವಂಥದ್ದು. ಹಾಗಿರುವಾಗ ಅದು ಪೂರ್ಣವಾಗಲಿಕ್ಕೆ ಸಾಧ್ಯವಿಲ್ಲ, ಅದು ಅಪೂರ್ಣವೇ ಆಗಿರುತ್ತದೆ. ಹಾಗೆ ಒಂದು ದೃಷ್ಟಿಯಿಂದ ನಮಗೆ ಕಾಣುವುದು ಒಂದು ಈ ಅಪೂರ್ಣತೆಯ ಸಂತೆಯೇ ಈ ಪ್ರಪಂಚದಲ್ಲಿ ನಮಗೆ ಕಾಣ್ತಾ ಉಂಟು. ಇದಕ್ಕೆ ಪೂರಕವಾದಂಥ ಒಂದು ಕಥೆಯನ್ನು ನಾವು ಹೇಳುವುದಿದ್ದರೆ, ಸಾಮಾನ್ಯವಾಗಿ ಮನುಷ್ಯರಲ್ಲಿ ಸಾಧು ಸಂತರು ಅಂತ ಹೇಳುವಂಥದ್ದು ಸರ್ವಸಂಗ ಪರಿತ್ಯಾಗಿಗಳು. ಅವರಿಗೆ ಈ ಲೌಕಿಕವಾದಂಥ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಆಶೆ ಆಕಾಂಕ್ಷೆಗಳು ಅಂತ ಹೇಳುವಂಥದ್ದು ಇಲ್ಲ. ಅವರು ತ್ಯಾಗಿಗಳು. ಅವರ ದೃಷ್ಟಿ ಅಂತ ಹೇಳುವಂಥದ್ದು ಮೇಲೆ ಬ್ರಹ್ಮನನ್ನು ಸೇರುವುದೇ ಅವರ ದೃಷ್ಟಿ. ಅದಕ್ಕಾಗಿ ಸಾಧನೆಯನ್ನು ಮಾಡುವುದಕ್ಕಾಗಿ ದೇಹವನ್ನು ಇಟ್ಟುಕೊಂಡಿದ್ದಾರೆ. ಯಾಕಂದರೆ ಈ ದೇಹದ ಮೂಲಕ ನಾವು ಯಾವುದೇ ರೀತಿಯಾದಂಥ ಒಳಿತು ಕೆಡುಕುಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಾವು ಏನಾದರೂ ಪುಣ್ಯವನ್ನು ಸಂಪಾದಿಸಬೇಕಾದರೂ ಕೂಡ ಈ ದೇಹದ ಅವಶ್ಯಕತೆ ಅಂತ ಹೇಳುವಂಥದ್ದು ಉಂಟು.
ಅದಕ್ಕಾಗಿ ಈ ದೇಹವನ್ನು ಇಟ್ಟುಕೊಂಡು ಸರ್ವಸಂಗ ಪರಿತ್ಯಾಗಿಗಳಾಗಿ ಅಲ್ಲಿ ಭಗವಂತನ ಚಿಂತನೆಯಲ್ಲಿ ತೊಡಗುವವರಿಗೆ ನಾವು ಜ್ಞಾನಿಗಳು ಅಂತ ಹೇಳ್ತೇವೆ. ಅವರನ್ನು ನಾವು ಗುರುಗಳು, ಋಷಿಗಳು, ಸನ್ಯಾಸಿಗಳು ಹೀಗೆ ಹೇಳುವಂಥದ್ದು ಕ್ರಮ. ಹಾಗೆ ಒಂದೂರಿನಲ್ಲಿ ಸಿದ್ಧರಾಮ ಅಂತ ಹೇಳುವಂಥ ಒಬ್ಬ ಸ್ವಾಮೀಜಿ ಇದ್ದರು. ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿದ್ದರು. ಅವರಿಗೂ ಕೂಡ ಅನೇಕ ಮಂದಿ ಶಿಷ್ಯಂದರು ಇದ್ದರು. ಅವರು ಪರಿವ್ರಾಜಕರಾಗಿದ್ದರು. ಸಾಮಾನ್ಯವಾಗಿ ಮಠವನ್ನು ಕಟ್ಟಿಕೊಂಡು ಅಲ್ಲಿ ಆಶ್ರಮವನ್ನು ಮಾಡಿಕೊಂಡು ಅಲ್ಲಿ ಬಂದಂಥ ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡುವಂಥ ಪದ್ಧತಿ ಒಂದಾದರೆ, ಪರಿವ್ರಾಜಕರು ಅಂದರೆ ನಿತ್ತಲ್ಲಿ ನಿಲ್ಲದೆ ದೇಶ ಸಂಚಾರ ಮಾಡುತ್ತಾ ಅಲ್ಲಿ ಇರುವಂಥದ್ದು. ಅವರಿಗೆ ಎಲ್ಲಿ ಸಂಜೆ ಆಯಿತು ಅಲ್ಲಿ ಆ ದಿನ ಅಲ್ಲಿ ನಿಲ್ಲುವಂಥದ್ದು, ಬೆಳಗಾಗುತ್ತಲೇ ಅಲ್ಲಿಂದ ಎದ್ದು ಮತ್ತೊಂದು ಊರಿಗೆ ಪ್ರಯಾಣ ಮಾಡುವಂಥದ್ದು. ಅಂತಹ ಈ ಸ್ವಾಮಿಗಳು ತನ್ನ ಶಿಷ್ಯಂದಿರ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಧುಗಿರಿ ಎಂಬಂತಹ ಊರಿಗೆ ಬರ್ತಾರೆ. ಮಧುಗಿರಿ ಎಂಬಂತಹ ಊರಿಗೆ ಬಂದಾಗ ಸಂಜೆಯಾಗ್ತದೆ. ಸಂಜೆಯಾದಾಗ ಮಳೆಗಾಲವಾದ್ದರಿಂದ ಹನಿ ಹನಿ ಮಳೆಯೂ ಅಲ್ಲಿ ಸುರಿಯುತ್ತಿರುವುದರಿಂದ ಅವರು ಊರಿನ ಹೊರಭಾಗದಲ್ಲಿರುವಂಥ ಧರ್ಮಛತ್ರಕ್ಕೆ ಅವರು ಬಂದು ಅಲ್ಲಿ ಆಶ್ರಯವನ್ನು ಪಡೆಯುವಂಥದ್ದು. ಆದರೆ ಮನುಷ್ಯ ರೂಪವನ್ನು ಪಡೆದಿದ್ದಂಥ ಸಂದರ್ಭದಲ್ಲಿ ಹಸಿವು, ಬಾಯಾರಿಕೆ ಅಂತೇಳುವಂಥದ್ದು ಇದ್ದೇ ಇದೆ. ಹಾಗಿರುವಂಥ ಸಂದರ್ಭದಲ್ಲಿ ಆ ಧರ್ಮಛತ್ರದಲ್ಲಿ ತಂಗಿದ್ದಂಥ ಅವರು ಅಲ್ಲಿ ಯಾವುದೇ ರೀತಿಯಾದಂಥ ಊಟೋಪಚಾರವೂ ಇಲ್ಲದೇ ಇದ್ದ ಕಾರಣ ತನ್ನ ಶಿಷ್ಯನೊಬ್ಬನನ್ನು ಊರಿನೊಳಗೆ ಕಳುಹಿಸಿ ಅಲ್ಲಿ ಕೇಳ್ತಾರೆ, ಯಾರಾದರೂ ಗೃಹಸ್ಥರು ನಮ್ಮಂತಹ ಸ್ವಾಮಿಗಳಿಗೆ ಆತಿಥ್ಯವನ್ನು ನೀಡುವವರು ಇದ್ದರೆ ನಮಗೆ ಆತಿಥ್ಯವನ್ನು ನೀಡಿಕೊಂಡು ಬರಲಿಕ್ಕೆ ಹೇಳು ಎಂಬುದಾಗಿ ಅಲ್ಲಿ ಕೇಳಿ ಬರುವಂತೆ ತಿಳಿಸಿದಾಗ ಆತ ಊರೆಲ್ಲ ಸುತ್ತಿದ್ರು. ಅದು ಮಳೆಗಾಲವಾದ್ದರಿಂದ, ಸಂಜೆಯಾದ್ದರಿಂದ, ಇವರು ಆಕಸ್ಮಿಕವಾಗಿ ಬಂದದ್ದರಿಂದ ಅಲ್ಲಿ ಯಾರೂ ಕೂಡ ಆತಿಥ್ಯವನ್ನು ನೀಡಲಿಕ್ಕೆ ಅಲ್ಲಿ ಮುಂದೆ ಬರಲಿಲ್ಲ. ಆ ವಿಚಾರವನ್ನು ಶಿಷ್ಯನ ಮೂಲಕ ತಿಳಿದಂತಹ ಸಂದರ್ಭದಲ್ಲಿ ಹಸಿದಿದ್ದು ತಂತಹ ಆ ಸ್ವಾಮಿಗೆ ಅಲ್ಲಿ ಕೋಪ ಬರ್ತದೆ. ಕೋಪದಿಂದ ಈ ಗ್ರಾಮದವರು ಜಿಪುಣರು, ಮೋಸಗಾರರು. ಹಾಗಾಗಿ ಒಟ್ಟಾರೆಯಾಗಿ ಹೇಳುವುದಾದರೆ ಇವರಿಗೆ ಅತಿಥಿ ಸತ್ಕಾರ ಮಾಡಬೇಕೆಂಬಂತಹ ಒಂದು ಆ ವಿಚಾರವೇ ಗೊತ್ತಿಲ್ಲ, ಇಂದು ನಮಗೆ ಉಪವಾಸವೇ ಗತಿ ಎಂದಾಯಿತು ಎಂಬುದಾಗಿ ಅಲ್ಲಿ ಕೋಪಗೊಂಡು ಅಸಮಾಧಾನದ ನುಡಿಯನ್ನು ಕಳಿಸುವಂಥದ್ದು, ಅಸಮಾನದ ನುಡಿಯನ್ನು ಅಲ್ಲಿ ಆಡುವಂಥದ್ದು. ಹಾಗಿರುವಂತಹ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಅದೇ ಛತ್ರದಲ್ಲಿ ವಾಸವಾಗಿರುವಂತಹ ಒಬ್ಬ ಗೋವಿಂದಯ್ಯ, ಅಂದರೆ ಅಲ್ಲಿ ಕೂಡ ಆಶಯವನ್ನು ಪಡೆದಂಥ ಗೋವಿಂದಯ್ಯ ಈ ಸ್ವಾಮಿಯ ಮುಂದೆ ಬಂದು ಎರಡೂ ಕೈಗಳನ್ನು ಮುಗಿದು ಅಲ್ಲಿ ಭಿನ್ನಹ ಮಾಡಿಕೊಳ್ತಾನೆ. ನೀವು ಈ ರೀತಿಯಾಗಿ ಸಿಟ್ಟಾಗಬಾರದು. ನಮ್ಮ ಊರಿನ ಬಗ್ಗೆ ನೀವು ಕೆಟ್ಟದಾದಂಥ ಮಾತನ್ನು ಆಡಬಾರದು. ನಾನು ಇದೇ ಊರಿನವನಾಗಿದ್ದೇನೆ. ನಾನು ಕೂಡ ಪಕ್ಕದ ಊರಿಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಮಳೆಯು ಬರುತ್ತಿದ್ದ ಕಾರಣದಿಂದ ನಾನು ಇಲ್ಲಿ ಆಶ್ರಯವನ್ನು ಪಡೆಕೊಂಡು ನೀವು ಹೇಳುವಂಥ ಮಾತುಗಳನ್ನು ಕೇಳಿದ್ದೆ. ನಿಮಗೆ ಅಭ್ಯಂತರ ಇಲ್ಲಂತಾದರೆ ನಾನು ಈಗಲೇ ನನ್ನ ಮನೆಗೆ ಹೋಗಿ ನನ್ನ ಕೈಯಿಂದಾದಂತಹ ಆತಿಥ್ಯವನ್ನು ನಿಮಗೆ ನೀಡಲಿಕ್ಕೆ ನಾನು ಇಚ್ಛೆಯನ್ನು ಪಡುತ್ತೇನೆ. ನೀವು ಒಪ್ಪಿಗೆಯನ್ನು ಕೊಟ್ಟರೆ ಸಾಕು ಅಂತ. ಆಗ ಮೊದಲೇ ಹಸಿದಿದ್ದಂತಹ ಆತ ತನ್ನ ಶಿಷ್ಯರಿಗೂ ಕೂಡ ಅಲ್ಲಿ ಹಸಿದಿರುವ ಕಾರಣ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು. ಹಾಗಿರುವಂತಹ ಸಂದರ್ಭದಲ್ಲಿ ಆತ ಪ್ರಶ್ನೆ ಮಾಡ್ತಾನೆ, ಇದು ಎಂಥ ಊರು ನಿನ್ನದು? ಇಲ್ಲಿ ಅಂತಹ ಶ್ರೀಮಂತರೇ ಮುಂದೆ ಬರಲಿಲ್ಲ, ನೀನೇನು ಆತಿಥ್ಯ ಕೊಡಲಿಕ್ಕೆ ಸಾಧ್ಯ ಉಂಟು? ಆಗಲಿ, ಹೊಟ್ಟೆ ಹಸಿದಿದೆ, ಆದಷ್ಟು ಬೇಗ ನಾವು ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ನಾವು ಬಂದೇ ಬರ್ತೇವೆ ಎಂಬಂಥ ಒಪ್ಪಿಗೆಯೊಂದಿಗೆ ಅಲ್ಲಿ ಕಳುಹಿಸಿಕೊಡುವಂಥದ್ದು. ಹೀಗೆ ಮುಂದಕ್ಕೆ ರಾತ್ರಿಯ ಎರಡನೇ ಜಾವದಲ್ಲಿ ಅಲ್ಲಿ ಊಟಕ್ಕೆ ಸಿದ್ಧವಾಗಿದೆ ಎಂಬಂತಹ ಒಂದು ವಾರ್ತೆಯು ಅಲ್ಲಿ ಬರಲು, ಆ ವಾರ್ತೆಯನ್ನು ತಂದಂಥವ ಹಿಂದೆಯೇ ಈ ಸಿದ್ಧರಾಮ ಸ್ವಾಮೀಜಿಯು ತನ್ನ ಶಿಷ್ಯರೊಂದಿಗೆ ಆ ಗೋವಿಂದಯ್ಯನ ಆ ಮನೆಗೆ ಹೋಗುವಂಥದ್ದು. ಆದರೆ ಅದು ಮನೆಯೂ ಆಗಿರದೆ ಅದೊಂದು ಗುಡಿಸಲ ಆಗಿತ್ತು. ಆತ ಬಹಳಷ್ಟು ಬಡವನಾಗಿದ್ದ. ಬಡವನಾದರೂ ಅಲ್ಲಿ ಅವರಿಗೆ ಆತಿಥ್ಯವನ್ನು ನೀಡಬೇಕೆಂಬುದಾಗಿ ತನ್ನ ಮನೆಯಲ್ಲಿ ಇದ್ದಂತಹ ಸಾಮಗ್ರಿಗಳಲ್ಲೇ ಅವರಿಗೆ ಊಟವನ್ನು ಬಡಿಸಲಿಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿದ್ದ. ಆದರೆ ಅಲ್ಲಿ ಅದು ಒಂದು ಹುಲ್ಲಿನ ಮಾಡಾದ್ದರಿಂದ ಅದರ ಮಳೆ ಅಂತೇಳುವಂಥದ್ದು ಪಟಪಟನೆ ಕೆಳಕ್ಕೆ ಬೀಳ್ತಾ ಇತ್ತು. ಕುಳಿತುಕೊಳ್ಳಲಿಕ್ಕೆ ಸರಿಯಾದಂಥ ಆಸನ ವ್ಯವಸ್ಥೆ ಇರಲಿಲ್ಲ. ಅಸಮಾಧಾನದಿಂದಲೇ ಆ ಸ್ವಾಮಿ ಮತ್ತು ಆತನ ಶಿಷ್ಯರು ಊಟಕ್ಕೆ ಕುಳಿತಿದ್ದರೆ ಅಲ್ಲಿ ಬಡಿಸಿದಂಥ ಅನ್ನ ಸಾರುಗಳನ್ನು ಊಟ ಮಾಡುತ್ತಾ ಒಬ್ಬೊಬ್ಬರ ಒಂದು ರೀತಿಯಾದಂಥ ನ್ಯೂನ್ಯತೆಯನ್ನು ಅಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಇದು ಬೇಯಲಿಲ್ಲ ಅಂತ ಹೇಳಿದರು, ಇನ್ನೊಬ್ಬ ಅದಕ್ಕೆ ಉಪ್ಪು ಸರಿ ಹಾಕಲಿಲ್ಲ ಅಂತ ಹೇಳಿದರೆ, ಇನ್ನೊಬ್ಬ ಖಾರವೇ ಇಲ್ಲ, ಈ ರೀತಿಯಾದಂಥ ಕೊಂಕು ನುಡಿಗಳನ್ನು ಮಾಡಿ ಕೊನೆಗೂ ಊಟದ ಶಾಸ್ತ್ರ ಅಂತ ಹೇಳುವಂಥದ್ದು ಮಾಡಿ ಎದ್ದು ಬಿಡ್ತಾರೆ.
ರಾಮಯ್ಯನ ಮನೆಯಲ್ಲಿ ಅಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೊಂಕು ನುಡಿಗಳನ್ನು ಅಲ್ಲಿ ಕೇಳಬೇಕಾಯಿತು. ಅಂತೂ ಕೊನೆಗೆ ಊಟ ಆಯಿತು. ಅತೃಪ್ತಿಯಿಂದ ಅಪೂರ್ಣ ತೃಪ್ತಿ ಹೊಂದಿದ್ದು ಅಲ್ಲಿ ನಾವು ಕೊಳ್ಬೋದು. ಅಂದರೆ ನಾವು ಇಲ್ಲಿ ಪೂರ್ಣತೆಯ ವಿಷಯ ಕುರಿತು ಮಾತನಾಡಲಿಕ್ಕೆ ಬಂದದ್ದು. ಸರ್ವಸಂಗ ಪರಿತ್ಯಾಗಿಗಳಾದಂಥ ಇವರು ಅಲ್ಲಿ ಇವರಿಗೆ ಅಲ್ಲಿ ಅಸಮಾಧಾನ ಉಂಟಾದ್ದರಿಂದ ಅಲ್ಲಿ ಅವರಿಗೆ ಊಟದಲ್ಲಿ ಪೂರ್ಣತೆ ಅಂತ ಹೇಳುವಂಥದ್ದು ಬರಲಿಲ್ಲ. ಆದ್ದರಿಂದ ಅತೃಪ್ತಿ ಅಂತ ಹೇಳುವಂಥದ್ದು ಅಪೂರ್ಣ, ತೃಪ್ತಿ ಎಂಬುದು ಪೂರ್ಣ ಎಂಬುದನ್ನು ನಾವು ಇದರಿಂದ ಕಥೆಯನ್ನು ಕೇಳಿದ ಹಾಗಾಯಿತು. ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಂಡು ಹೋದಾಗಾಯಿತು. ಹೀಗೆ ಅವರು ಸತ್ರಕ್ಕೆ ಹೊರಡುತ್ತಿದ್ದಂತೆ, ಮರಳಿ ಅವರು ಆ ಧರ್ಮಛತ್ರಕ್ಕೆ ಹೋಗುತ್ತಿದ್ದಂತೆ ಆಗ ಆ ಬಡಮನಾದಂತಹ ಗೋವಿಂದಯ್ಯನು ಬಂದು ಅವರಲ್ಲಿ ಮಾತನ್ನು ಹೇಳ್ತಾನೆ. ನನ್ನಿಂದ ಅಪರಾಧ ಆಯಿತು, ನೀವು ಹೊಟ್ಟೆ ಹಸಿದಿದ್ದೀರಿ ಅಂತ ನಾನು ನಿಮಗೆ ಆತಿಥ್ಯವನ್ನು ನೀಡಲಿಕ್ಕೆ ಮುಂದಾಯ್ತು. ಆದರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನನಗೆ ಆತಿಥ್ಯ ನೀಡಲಿಕ್ಕೆ ಸಾಧ್ಯವಾಗದೇ ಇದ್ದುದಕ್ಕೆ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುವುದರೊಂದಿಗೆ ಒಂದು ಮಾತನ್ನು ಹೇಳ್ತಾರೆ. ಏನು? ನೀವು ಸರ್ವಸಂಗ ಪರಿತ್ಯಾಗಿಗಳಾದ್ದರಿಂದ ಹಸಿವನ್ನು ಅಡಗಿಸಿಕೊಳ್ಳಲು ಮಾತ್ರ ಆಹಾರವನ್ನು ಸ್ವೀಕರಿಸುವರೆಂದು ಅಜ್ಞಾನದಿಂದ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಸ್ವಾಮೀಜಿ ಆದವರಿಗೆ ಅವರಿಗೆ ದೇಹದಲ್ಲಿ ಸಾಧನೆ ಮಾಡಲಿಕ್ಕೆ ಮಾತ್ರ ದೇಹ ಹೊರತು ಮತ್ತೆ ಬೇರೆ ಅವಶ್ಯಕತೆ ಇಲ್ಲ. ಹಾಗೆ ಅಷ್ಟಲ್ಲದೆ ಸನ್ಯಾಸಿಯಾದವನಿಗೆ ರುಚಿಗಳು ಏನೂ ಇಲ್ಲ, ಅವರು ಆ ರುಚಿ ಅಂತ ಹೇಳುವಂಥದ್ದು ಬಿಟ್ಟೇ ಬಿಟ್ಟಿದ್ದಾರೆ. ಹಾಗೆ ಇದನ್ನು ನಾನು ತಪ್ಪಾಗಿ ಗ್ರಹಿಸಿಕೊಂಡಿದ್ದೆ. ನಿಮಗೆ ಇಲ್ಲಿ ರುಚಿಯೂ ಬೇಕು, ಎಲ್ಲ ಸುಖ ಸೌಕರ್ಯವೂ ಬೇಕು. ಆದ್ದರಿಂದ ನೀವು ಯಾವ ರೀತಿಯಾದಂಥ ಸಂಸ್ಕಾರವನ್ನು ಹೊಂದಿದ್ದೀರಿ, ಯಾವ ರೀತಿಯಾದಂಥ ಸನ್ಯಾಸಿ ವ್ರತವನ್ನು ಮಾಡಿಕೊಂಡಿದ್ದೀರಿ ಎಂಬುದೇ ನನಗೆ ಗೊತ್ತಾಗಲಿಲ್ಲ ಎಂಬಂಥ ಮಾತನ್ನು ಹೇಳ್ತಾನೆ. ಅದಾವುದಕ್ಕೂ ಉತ್ತರ ಕೊಡದೆ ಅವರಲ್ಲಿಂದ ಹೊರಟು ಹೋಗ್ತಾರೆ. ಇದಾದ ಕೆಲವು ತಿಂಗಳ ಬಳಿಕ ಮತ್ತೆ ಪುನಃ ಅದೇ ಸ್ವಾಮಿ ಮತ್ತು ತಂಡದವರು ಬಂದು ಗೋವಿಂದಯ್ಯನ ಮನೆಗೆ ಹೇಳಿ ಕಳಿಸುವಂಥದ್ದು, ಮತ್ತೆ ಪುನಃ ನೀನು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ. ಆಗ ಅಲ್ಲಿ ಗೋವಿಂದಯ್ಯ ಹೇಳ್ತಾನೆ, ಹಿಂದಿನ ಅನುಭವದಂತೆ ನಿಮಗೆ ಆತಿಥ್ಯವನ್ನು ನೀಡಲಿಕ್ಕೆ ನಾನು ಸರಿಯಾದಂಥ ವ್ಯಕ್ತಿಯಲ್ಲ. ಯಾಕಂದರೆ ನಾನು ಬಡವನಾಗಿದ್ದೇನೆ, ನನ್ನಲ್ಲಿದ್ದಂಥ ಆತಿಥ್ಯ ನಿಮಗೆ ಅಲ್ಲಿ ಸುಖವನ್ನಾಗಲಿ ನಾಲಿಗೆ ರುಚಿಯನ್ನಾಗಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಈ ಊರಿನಲ್ಲಿರುವಂಥ ಯಾವುದಾದರೂ ಶ್ರೀಮಂತರನ್ನು ಆಶ್ರಯಿಸಿ ನೀವು ಆತಿಥ್ಯವನ್ನು ಸ್ವೀಕಾರ ಮಾಡುವುದು ನಿಮಗೂ ಒಳ್ಳೆಯದು ಎಂಬಂಥ ಮಾತನ್ನು ಹೇಳಿದಾಗ ಆಗ ಆ ಸ್ವಾಮಿಯು ಸ್ವಲ್ಪ ನಗುವನ್ನು ತೋರುತ್ತಾ, ನಾನು ಈ ಶಿಷ್ಯರು ಈ ನಡುವೆ ಅನೇಕ ನಾವು ವಿಚಾರವನ್ನು ತಿಳ್ಕೊಂಡಿದ್ದೇವೆ, ಕೆಲವು ಅನುಭವಗಳನ್ನು ಮಾಡಿದ್ದೇವೆ, ಹಾಗಾಗಿ ಆ ಅನುಭವದಿಂದ ನಾವು ದೊಡ್ಡದಾದಂಥ ಸತ್ಯವನ್ನು ಕಂಡಿದ್ದೆ. ಯಾರಿಂದಲೇ ಆದರೂ ಸನ್ಯಾಸಿಗಳು ಸ್ವೀಕರಿಸುವ ಭಿಕ್ಷೆ ಷಡ್ರಸ ಭೋಜನದಂತೆ ಇರುವುದಲ್ಲ ಎಂಬುದೇ ನಾವು ಕಂಡುಕೊಂಡ ಸತ್ಯ. ಆಗ ನೀನು ಹೇಳಿದೆ, ಆ ವಿಚಾರಕ್ಕೆ ನಾವು ಬದ್ಧರಾಗಿದ್ದೆ. ನಾವು ಕೇವಲ ಸನ್ಯಾಸಿಗಳಾದವರು ಇಲ್ಲಿ ದೇಹವನ್ನು ಕಾಪಾಡುವುದಕ್ಕೋಸ್ಕರ ಊಟ ಮಾಡಬೇಕೇ ಹೊರತು ರುಚಿಗಾಗಿ ಅಲ್ಲ. ನಾವು ಏನಿದ್ರೂ ನಮ್ಮ ಸಾಧನೆ ಅಂತ ಹೇಳುವಂಥದ್ದು ಅದು ಆಧ್ಯಾತ್ಮಿಕವಾಗಿರಬೇಕೇ ಹೊರತು ನಮ್ಮ ಐಹಿಕವಾದಂಥ ಸುಖವನ್ನು ಪಡ್ಕೊಳ್ಳಿಕ್ಕೆ ಅಲ್ಲ ಎಂಬಂಥ ಸತ್ಯವನ್ನು ನಾವು ಈ ಮಧ್ಯದಲ್ಲಿ ಕಂಡುಕೊಂಡಿದ್ದೇವೆ. ಆದ್ದರಿಂದ ನೀನೇ ನಮಗೆ ಆತಿಥ್ಯವನ್ನು ನೀಡಬೇಕು ಎಂಬಂಥ ಮಾತನ್ನು ಹೇಳ್ತೇವೆ. ಅಂದರೆ ಇಲ್ಲಿ ಈಗ ಇವನ ಆತಿಥ್ಯದಲ್ಲಿ ಅವರಿಗೆ ತೃಪ್ತಿ ಉಂಟಾಯಿತು, ಅದೇ ಅಲ್ಲಿ ಪೂರ್ಣತೆ. ಯಾವಾಗ ಮನುಷ್ಯನಿಗೆ ಆ ತೃಪ್ತಿ ಅಂತ ಹೇಳುವಂಥದ್ದು ಬರ್ತದೆ ಅದು ಪೂರ್ಣತೆ. ಹಾಗೆ ಇಲ್ಲಿ ಮತ್ತೊಂದು ದೃಷ್ಟಿ ಇದೆ, ಅದೇ ಅಂದರೆ ಪಾರಮಾರ್ಥಿಕವಾದಂಥ ದೃಷ್ಟಿ. ಏನಂದರೆ ಒಬ್ಬ ಮನುಷ್ಯನ ದೃಷ್ಟಿ ವಿಚಾರಗಳು ಹೇಗಿರಬೇಕು, ನಾವು ಪೂರ್ಣತೆಯನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯ ಉಂಟು ಅಂದರೆ ನಾವು ಸಮುದ್ರವನ್ನು ನೋಡಬಹುದು. ಈ ಸಮುದ್ರವನ್ನು ಕಂಡಾಗ ಆ ಸಮುದ್ರದಲ್ಲಿ ನಾವು ಮೊದಲಿಗೆ ಕಾಣುವಂಥದ್ದು ಸಮುದ್ರದಲ್ಲಿ ಬರುವಂಥ ಅಬ್ಬರದ ತೆರೆಗಳು. ನಾವು ನೋಡುವಂಥ ದೃಷ್ಟಿ ಹೇಗಿದೆ ಅಂದರೆ ಆ ತೆರೆಗಳನ್ನು ಮಾತ್ರ ನಾವು ಗಮನಿಸಿದಾಗ, ಓ ಇದು ಒಂದು ತೆರೆ ಬಂತು, ಈ ತೆರೆಯ ಹಿಂದೆ ಇನ್ನೊಂದು ಸಣ್ಣದಾದ ತೆರೆ ಬಂತು, ಓ ಅದರ ಹಿಂದೆ ಬಗದಾಗಿ ಬಹಳ ಬೃಹತ್ತಾದಂಥ ತೆರೆ ಬಂತು, ಈ ರೀತಿ ಆಲೋಚನೆ ಮಾಡಿದರೆ ನಮಗೆ ಅಲ್ಲಿ ಸಮುದ್ರದ ಕಲ್ಪನೆ ಅಂತ ಬರುವುದಿಲ್ಲ. ಅಂದರೆ ಸಮುದ್ರವೇ ಬೇರೆ, ತೆರೆಗಳೇ ಬೇರೆ ಎಂಬಂತಹ ಆ ದೃಷ್ಟಿ ಅಥವಾ ಆಲೋಚನೆ ನಮ್ಮ ಮನಸ್ಸಿಗೆ ಬರ್ತದೆ. ಆದರೆ ಅಲ್ಲಿ ಪೂರ್ಣತೆ ಅಂತ ಹೇಳುವಂಥದ್ದು ಬರುವುದಿಲ್ಲ. ಯಾಕಂದರೆ ಸಮುದ್ರ ಅಂತ ಹೇಳುವಂಥದ್ದು ತೆರೆಗಳು ಜೊತೆಯಲ್ಲೇ ಇರುವಂಥದ್ದು. ಹಾಗಾದರೆ ಸಮುದ್ರದಿಂದಲೇ ತೆರೆ ಅಂತ ಹೇಳುವಂಥದ್ದು ಬರುವಂಥದ್ದು, ಸಮುದ್ರ ಬೇರೆ ತೆರೆಗಳು ಬೇರೆಯಲ್ಲ. ಆದರೆ ನಮ್ಮ ದೃಷ್ಟಿ ಅಂತ ಹೇಳುವಂಥದ್ದು ನಾವು ಹೇಗೆ ಯೋಚಿಸ್ತೇವೋ, ನಾವು ಹೇಗೆ ಆಲೋಚಿಸುತ್ತೇವೋ ಅದರ ಮೇಲೆ ನಿಂತಿರುತ್ತದೆ. ಹಾಗೆ ಅಲೆಯನ್ನು ಸಮುದ್ರದಿಂದ ಬೇರ್ಪಡಿಸಿದಾಗ ನೋಡುವಾಗ, ಅಲೆಯನ್ನು ಸಾಗರದೊಂದಿಗೆ ನೋಡಿದಾಗ ಆ ಸಾಗರವೇ ನಮಗಾಗಿ ಕಾಣಿಸ್ತದೆ. ಇಲ್ಲದಿದ್ದರೆ ಅಲೆಗಳೇ ಬೇರೆ, ಸಮುದ್ರವೇ ಬೇರೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡುವಂಥದ್ದು
ಅಂತೀವಿ. ಜೀವಿ ಎಂಬ ಅಲೆಯ ಹಿಂದೆ ಜಗತ್ತು ಎಂಬ ಅಲೆ ಇದೆ. ಸದಾಕಾಲವು ಅದು ಸತ್ಯವಾಗಿ ಇರುವುದು ಪರಬ್ರಹ್ಮನೇ ಆಗಿದೆ. ನಾವು ಜೀವಿ, ನಾವು ಹುಟ್ಟುವ ಮೊದಲು ಈ ಎಲ್ಲ ವಿಚಾರಗಳು ಇಲ್ಲಿ ಇರ್ತದೆ. ಹಾಗಾಗಿ ಆ ಬ್ರಹ್ಮಾಂಡ ಅಂತ ಹೇಳುವಂಥದ್ದು, ಭಗವಂತ ಅಂತ ಹೇಳುವಂಥದ್ದು ಅಲ್ಲೇ ಇರುವನು. ಅವನ ಎಲ್ಲ ಸ್ಥಿತಿಗಳಲ್ಲೂ ಪೂರ್ಣವಾಗಿಯೇ ಇರುವನು. ನಾವು ಇದ್ದರೂ ಇಲ್ಲಿ ಪ್ರಪಂಚ ಅಂತ ಹೇಳುವಂಥದ್ದು ಇರ್ತದೆ, ನಾವು ಇಲ್ಲ ಅಂತೇಳಿದ್ರೂ ಈ ಪ್ರಪಂಚ ಅಂತ ಹೇಳುವಂಥದ್ದು ಇರ್ತದೆ. ಎಷ್ಟೋ ಜನರ ಮನಸ್ಸಿಗೆ ಇರ್ತದೆ, ನಂದಿನಲೇ ಈ ಕಾರ್ಯ ಆಯಿತು, ನಾನೇ ಇದನ್ನೆಲ್ಲ ಮಾಡಿದೆ, ಇನ್ನು ನಾನು ಇಲ್ಲದಿದ್ದರೆ ಇದನ್ನೆಲ್ಲ ಯಾರು ಮಾಡುವವರು ಅಂತ. ಅದು ಸಂಪೂರ್ಣವಾದಂಥ ತಪ್ಪು ಕಲ್ಪನೆ, ಅದೇ ಅಪೂರ್ಣತೆ. ಪೂರ್ಣತೆ ಅಂದರೆ ಏನು? ನಾನು ಇದ್ದರೂ ಏನಾದರೂ ತೊಂದರೆ ಇಲ್ಲ, ಇಲ್ಲದಿದ್ದರೂ ಏನಾದರೂ ತೊಂದರೆ ಇಲ್ಲ ಎಂಬಂತಹ ಕಲ್ಪನೆ. ಇದೆಲ್ಲವೂ ಕೂಡ ಭಗವಂತನಿಂದ ನಡೆಯುವಂಥದ್ದು, ನಾನು ನಿಮಿತ್ತ ಮಾತ್ರ ಅಂತ ಚಿಂತನೆ ಅದು ಪೂರ್ಣತೆಯಾಗಿರುತ್ತದೆ. ಈ ಎರಡಕ್ಕೆ ನೋಡಿ, ಎರಡಕ್ಕೆ ಎರಡು ಸೇರಿಸಿದರೆ ಅಲ್ಲಿ ನಾಲ್ಕು ಆಗುವುದು, ಇದೊಂದು ಲೆಕ್ಕಾಚಾರ. ಹಾಗೆ ಎರಡರಲ್ಲಿ ಎರಡನ್ನು ಕಳೆದರೆ ಅಲ್ಲಿ ಸೊನ್ನೆ ಉಳಿಯುವುದು ಎಂದು ನಾವು ಭ್ರಮಿಸುತ್ತೇವೆ. ಇದು ನಮಗೆ ಯಾರಾದರೂ ಪಾಠ ಮಾಡಿದರೆ ಈ ರೀತಿಯಾಗಿ ಹೇಳುವಂಥದ್ದು ಲೆಕ್ಕಾಚಾರ. ಆದರೆ ಇಲ್ಲಿ ಎರಡರಲ್ಲಿ ಎರಡನ್ನು ಕಳೆದರೆ ಎರಡೇ ಹೇಗೆ ಉಳಿಯುವುದು ಎಂಬುದನ್ನು ನಾವು ತಿಳಿಯಲಾರೆ. ಒಂದು ಎರಡು ಅಂತ ಹೇಳುವಂಥದ್ದು ಇರ್ತದೆ, ಆ ಎರಡರಿಂದ ಮತ್ತೆ ಪುನಃ ಕಳೆದರೆ ಆ ಎರಡು ಅಂತ ಹೇಳುವಂಥದ್ದು ಉಂಟು ಅಂತ ಹೇಳುವಂಥ ಚಿಂತನೆ ನಮಗೆ ಹೊಳೆಯುವುದೇ ಇಲ್ಲ. ಇದೊಂದು ವಿಶೇಷವಾದಂತಹ ಜ್ಞಾನ. ಆದರೆ ಪೂರ್ಣಕ್ಕೆ ಸಂಬಂಧಪಟ್ಟಂತೆ, ಈ ಪೂರ್ಣಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು. ನಮಗೆ ಸರಿಯಾಗಿ ಅರ್ಥ ಆಗಬೇಕು ಇದು ಪೂರ್ಣತೆ ಹೇಗೆ ಉಂಟಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ನಾವು ಸೊನ್ನೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬೇಕು. ಹೀಗೆ ಸೊನ್ನೆಗೂ ಪೂರ್ಣಕ್ಕೂ ಒಂದು ಸಾಮ್ಯ ಅಂತ ಹೇಳುವಂಥದ್ದು ಇದು. ನಮಗೆ ಎಲ್ರಿಗೂ ಅರ್ಥ ಆಗುವಂಥದ್ದು ವಿಚಾರ ಅಂದರೆ ಸೊನ್ನೆ, ಸೊನ್ನೆಗೂ ಆ ಪೂರ್ಣತೆಗೂ ಒಂದು ಬಹಳವಾದಂತಹ ಸಾಮ್ಯವಿದೆ. ಸೊನ್ನೆಯಿಂದ ಸೊನ್ನೆಯನ್ನು ಕಳೆದರೆ ಸೊನ್ನೆಯೇ ಉಳಿಯುವುದು. ಎರಡರಿಂದ ಎರಡು ಕಳೆದರೆ ಎರಡು ಉಳಿತದೆ ಅಂತ ಅದನ್ನು ಹೇಳಲಿಕ್ಕೆ ಆಗುವುದು ಸೊನ್ನೆ ಅಂತ ಹೇಳುವಂಥದ್ದು. ಆದ್ದರಿಂದ ಸೊನ್ನೆಗಿಂತ ಸೊನ್ನೆಯನ್ನು ಕಳೆದರೆ ಅದು ಸೊನ್ನೆಯೇ ಉಳಿಯುವಂಥದ್ದು. ಹಾಗೆ ಸೊನ್ನೆಗೆ ಸೊನ್ನೆಯನ್ನು ಸೇರಿಸಿದರೆ ಎರಡು ಸೊನ್ನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓ, ಎರಡು ಸೊನ್ನೆ ಸೇರಿಸಿತ್ತು, ಈಗ ಎರಡು ಸೊನ್ನೆ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಸೊನ್ನೆ, ಪೂರ್ಣಕ್ಕೆ ಪೂರ್ಣವನ್ನು ಸೇರಿಸಿದರೆ ಅದು ಪೂರ್ಣವೇ ಆಗುತ್ತದೆ. ಅದೇ ರೀತಿ ಅನಂತವಾದಂಥ ಪೂರ್ಣ, ಪೂರ್ಣದಿಂದ ಪೂರ್ಣ ಕಳೆದರೆ ಪೂರ್ಣವೇ ಉಳಿಯುವುದು. ನಾವು ಮಹಾಭಾರತದಲ್ಲಿ ಅಲ್ಲಿ ಅರ್ಜುನ ಯುದ್ಧಕ್ಕೆ ಹೊರಡುವಂಥದ್ದು, ಶ್ರೀಕೃಷ್ಣ ಸಾರಥಿಯಾಗಿರುವಂಥದ್ದು, ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ತಾನು ಯುದ್ಧವನ್ನು ಮಾಡುವುದಿಲ್ಲ ಎಂದು ಹೇಳಿದಾಗ ಅಲ್ಲಿ ಅಲ್ಲಿ ಗೀತಾ ಸಂದೇಶವನ್ನು ಅಲ್ಲಿ ಅರ್ಜುನನಿಗೆ ಕೃಷ್ಣನು ಹೇಳುವಂಥದ್ದು, ಇದೆಲ್ಲವನ್ನು ಕೇಳಿದಂತಹ ಆ ಅರ್ಜುನನು ಪರಿಪೂರ್ಣವಾದಂತಹ ಜ್ಞಾನವನ್ನು ಪಡೆದು ಆ ಅಪಾರವಾದಂಥ 11 ಅಕ್ಷೋಹಿಣಿ ಸೇನೆಯ ಮುಂದೆ ಯುದ್ಧವನ್ನು ಮಾಡ್ತಾನೆ. ಯುದ್ಧದಲ್ಲಿ ಅನೇಕ ಪರಾಕ್ರಮಿಗಳನ್ನು, ಯಾರನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ, ಯಾರೆಲ್ಲ ಅಪ್ರತಿಮವಾದಂಥ ಪರಾಕ್ರಮಿಗಳಾಗಿದ್ದಾರೆ ಎಂಬುದನ್ನು ಆತ ತಿಳ್ಕೊಂಡಿದ್ದಾನೋ ಅಂಥವರನ್ನು ಕೂಡ ಆತ ಗೆಲ್ತಾನೆ. ಮಹಾಭಾರತದ ಯುದ್ಧದಲ್ಲಿ ಆತ ಪರಿಪೂರ್ಣತೆಯಾಗಿ ಗೆಲ್ತಾನೆ. ಆದರೆ ಕೊನೆಯದಾಗಿ ಅಲ್ಲಿ ಶ್ರೀಕೃಷ್ಣ ಅವನಿಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನವನ್ನು ಕೊಟ್ಟಾಗ ಅಲ್ಲಿ ಅರ್ಜುನನಿಗೆ ಗೊತ್ತಾಗ್ತದೆ, ನಾನೊಂದು ರೀತಿಯ ನೆಪಕ್ಕೆ ಮಾತ್ರ ಯುದ್ಧ ಮಾಡಿದ್ದು, ಆದರೆ ಆ ಸತ್ತಂತಹ ಅಥವಾ ನಿರ್ಮಾಣ ಆದಂತಹ ದೊಡ್ಡದಾದಂಥ ಅಗಾಧ ಸೈನ್ಯವನ್ನು ಸೋಲಿಸಿದ್ದು ಅದೊಂದು ಅಗೋಚರವಾದಂಥ ಶಕ್ತಿ, ಇದು ಬ್ರಹ್ಮನ ಒಂದು ಶಕ್ತಿ ಎಂಬುದನ್ನು ಅಲ್ಲಿ ಕೊನೆಯದಾಗಿ ಅರಿತುಕೊಳ್ತಾನೆ. ಹಾಗೆಯೇ ಅನಂತವಾದಂಥ ಪೂರ್ಣ ಪೂರ್ಣದಿಂದ ಕಳೆದರೆ ಪೂರ್ಣವಾಗಿಯೇ ಉಳಿಯುವುದು. ಕೊನೆಯದಾಗಿ ಹೇಳುವುದಿದ್ದರೆ, ಈಗ ನಮಗೊಂದು ನಾವು ಜೇಬಿರ್ತದೆ, ಆ ಜೇಬಿನಲ್ಲಿ ಎದುರುಗಡೆ ಎರಡು ಕಿಸೆ ಇರ್ತದೆ, ಆ ಎರಡು ಕಿಸೆಯಲ್ಲಿ ಏನೋ ನಾವು ಸ್ವಲ್ಪ ಹಣ ಇಡ್ತೇವೆ. ಒಂದು ಕಿಸೆಯಿಂದ ಒಂದು ಕಿಸೆಗೆ ತೆಗೆದರೆ ಈ ಕಿಸೆ ಅಂತ ಹೇಳುವಂಥದ್ದು ಬರಿದಾಗ್ತದೆ, ಅಥವಾ ಈ ಕಿಸೆಯಿಂದ ತೆಗೆದು ಆ ಕಿಸೆಗೆ ಹಾಕಿದರೆ ಈ ಕಿಸೆ ಬರಿದಾಗ್ತದೆ. ಈ ಬರಿದು ಅಂತ ಹೇಳುವಂಥದ್ದು ಆ ಅಂಗಿಗೆ ಹೊರತು ನಮಗಲ್ಲ. ವೈಯಕ್ತಿಕವಾಗಿ ಆ ಅಂಗಿಯನ್ನು ಧರಿಸಿದವನಿಗೆ ಅದರಿಂದ ಯಾವುದೇ ರೀತಿಯಾದಂಥ ನಷ್ಟ ಅಂತ ಹೇಳುವಂಥದ್ದು ಇಲ್ಲ. ಅದೇ ರೀತಿ ಭಗವಂತನ ದೃಷ್ಟಿಯು ಮುಂಚೆ ಪೂರ್ಣವಾಗಿದ್ದಂತಹ ಸೃಷ್ಟಿಯ ಮೇಲೆ ಅದು ಪೂರ್ಣವೇ ಆಗಿರುತ್ತದೆ. ಸೃಷ್ಟಿಯಾದ ವಸ್ತುವಿನಲ್ಲೂ ಅದು ಇರ್ತದೆ. ಹಾಗಾಗಿ ಈ ಬ್ರಹ್ಮಾಂಡವೇ ಪೂರ್ಣ, ಪರಬ್ರಹ್ಮನೇ ಶ್ರೇಷ್ಠ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಈ ವಿಚಾರವನ್ನು ನಾವು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಮತ್ತು ತಾನು ಮಾಡಿದ್ದು ತನ್ನಿಂದಾದದ್ದು ಎಂಬಂತಹ ಒಂದು ಮಮಕಾರವನ್ನು, ಅಜ್ಞಾನವನ್ನು ತೊರೆದು ನಾವು
ಪ್ರಕೃತಿಯೊಂದಿಗೆ ಸೇರಿಕೊಂಡು ವರ್ತಿಸಿದಾಗ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದು ಎಂಬಂತಹ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.